ಇದ್ರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಈ ರೀತಿಯ ಯೂಟ್ಯೂಬ್ದು ಮಿನಿ ಸ್ಕ್ರೀನ್ ಅಂತ ಏನು ಹೇಳ್ತೀವಿ ಅದು ಯಾವ ರೀತಿ ಎನೇಬಲ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಕೂಡ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಕೂಡ ನೀವು ಕ್ಲಿಕ್ ಮಾಡ್ಕೋಬಹುದು. ಈ ಪಾಪ್ಅಪ್ ಸ್ಕ್ರೀನನ್ನು ಯಾವ ರೀತಿ ನಾವು ಇನ್ಸ್ಟಾಲ್ ಮಾಡೋದು ಅಂತ ಈಗ ನೋಡೋಣ. ಬನ್ನಿ, ಸೋ ಸ್ನೇಹಿತರೆ ನಾವು ಮಾಡಬೇಕಾಗಿರುತ್ತ ಫಸ್ಟ್ನೇ ಕೆಲಸ ಏನಂದರೆ ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ಇದು ಸರ್ಚ್ ಬಾರಲ್ಲಿ ಪಾಪ್ಅಪ್ ವಿಡಿಯೋ ಪ್ಲೇಯರ್ ಅಂತ ಹಾಕಬೇಕು. ಆಗ ಇಲ್ಲಿ ನಮಗೆ ಕಾಣಿಸುತ್ತೆ ಪ್ಲೇ ಇಟ್ ಆಲ್ ಇನ್ ಒನ್ ಪ್ಲೇಯರ್ ಅಂತ ಒಂದು ಈ ಒಂದು ಆ್ಯಪ್ ನಮಗೆ ಸಿಗುತ್ತೆ. ಈ ಒಂದು ಆ್ಯಪ್ನ ಲಿಂಕನ್ನು ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ಚೆಕ್ಔಟ್ ಮಾಡ್ಕೋಬೋದು. ಡೈರೆಕ್ಟಾಗಿ ಇದನ್ನು ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಇದನ್ನು ಓಪನ್ ಮಾಡಿಕೊಂಡು ನಿಮಗೆಲ್ಲ ಗೊತ್ತಿರುತ್ತೆ ಪರ್ಮಿಷನ್ಸ್ಗಳನ್ನು ಕೇಳುತ್ತೆ. ಆ ಒಂದು ಪರ್ಮಿಷನ್ ನೀವೇನಂದರೆ ಹಲೋ ಅಲೋ ಅಲೋ ಅಂತ ಕೊಟ್ಕೊಂಡ್ರೆ ಸಾಕು. ಈಗ ಜಸ್ಟ್ ನೀವು ಬಂದು ಯೂಟ್ಯೂಬ್ಗೆ ಬಂದು ಮಾಡಬೇಕಾಗಿರುವಂತಹ ಸಿಂಪಲ್ ಕೆಲಸ ಏನು ಅಂದರೆ ಈ ರೀತಿ ಯೂಟ್ಯೂಬ್ ಬರಬೇಕು. ಯೂಟ್ಯೂಬ್ ಓಪನ್ ಆಗಿದ ತಕ್ಷಣ ಸೊ ಬಂದಿದ ತಕ್ಷಣ ನಮ್ಮದೇ ವಿಡಿಯೋ ಬಂತು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ, ಕ್ಲಿಕ್ ಮಾಡಿದ ತಕ್ಷಣ ಆ್ಯಡ್ ಬರುತ್ತೆ. ಆ್ಯಡ್ ಎಲ್ಲ ಆ್ಯಡಿಗೆ ಬರಲಿ, ಸ್ಟಾಪ್ ಮಾಡ್ಕೊಳ್ಳೋಣ. ಈಗ ಶೇರ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪಾಪ್ಅಪ್ ವಿಡಿಯೋ ಅಂತ ಇದೆ, ಇದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಫಸ್ಟ್ ಟೈಮ್ ಆಗಿದ್ದರೆ ಅಲೋ ಅಂತ ಬರುತ್ತೆ, ಅಲೋ ಕೊಟ್ಟರೆ ಸಾಕು. ಈಗ ವಿಡಿಯೋ ಈ ರೀತಿ ಪಾಪ್ಅಪ್ ಆಗುತ್ತೆ. ಆದಮೇಲೆ ನೀವು ನಿಮ್ಮ ಯೂಟ್ಯೂಬನ್ನು ಕೂಡ ನೀವು ಕ್ಲೋಸ್ ಮಾಡ್ಕೊಬಿಡ್ಬೋದು. ಕ್ಲೋಸ್ ಮಾಡಿಕೊಂಡು ಕೂಡ ಈ ಒಂದು ಪಾಪ್ಅಪ್ ವಿಡಿಯೋನ ನೋಡ್ಬೋದು. ನಾವು ಬೇರೆ ಫಾರ್ ಎಕ್ಸಾಂಪಲ್ ನಾನು ಫೇಸ್ಬುಕ್ಕನ್ನು ಕೂಡ ಓಪನ್ ಮಾಡಿದ್ದೀನಿ, ನೋಡ್ಬೋದು. ಇಲ್ಲಿ ಫೇಸ್ಬುಕ್ಕು ಇದ್ದರೂ ಕೂಡ ನೋಡಿ ನನ್ನ ಒಂದು ವಿಡಿಯೋ ಇಲ್ಲಿ ರನ್ ಆಗ್ತಾಯಿದೆ. ಸೊ ಸ್ನೇಹಿತರೆ ಇದಾಗಿತ್ತು, ಇದೊಂದು ಪುಟ್ಟ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು. ಈ ರೀತಿಯ ಒಂದು ಪಾಪ್ಅಪ್ ವಿಡಿಯೋ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಈಗ ನೀವು ಕಲ್ತ್ಕೊಂಡಿರೋ ಅಂತ ನಾನು ಭಾವಿಸ್ತೀನಿ. ಇನ್ ಕೇಸ್ ಬೇರೆ ಯಾರಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕನ್ನಡದಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನ್ ನಿಮ್ಮದೆ ಕಮೆಂಟನ್ನು ಕೂಡ ನೀವು ಮಾಡ್ಬೋದು ಸ್ನೇಹಿತರೆ. ಹಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್.